ಸಂತೋಷ ಆಯ್ತಮ್ಮ, ಮನಸ್ಸಿಗೆ ತುಂಬ ಸಂತೋಷ ಆಯಿತು. ತಂದಿರೋ ಅಕ್ಕಿನ ಅಕ್ಕಿ ರಾಶಿಗೆ ಹಾಕ್ಬಿಟ್ಟು ನೀನು ಸಿದ್ಧಲಿಂಗ ಸ್ವಾಮಿಗಳು ನೋಡಕ್ ಬಾ. ಬರಲ್ಲ? ನಾನು ಬರಲ್ಲ ಅಪ್ಪ. ಅಪ್ಪ, ನೀವು ಬೇರೇನೋ ಅಪಾರ್ಥ ಮಾಡ್ಕೋಬಿಡಿ. ನಾನು ಮೊದಲು ಇಲ್ಲೆಲ್ಲ ಸೇವೆ ಮಾಡಿ ಆಮೇಲೆ ಸಿದ್ಧಲಿಂಗ ಸ್ವಾಮಿಗಳ ದರ್ಶನಕ್ಕೆ ಬರ್ತೀನಿ. ಹಾಗಂದ್ಯಾ? ಸರಿ ಅಮ್ಮ, ಹಾಗೆ ಮಾಡಿ ಬರ್ತೀನಿ. ಈ ರೇವತಿಯವರು ಯಾವಾಗ ಹೇಗಿರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ನಾನು ಇವ್ರನ್ನ ಮಾತಾಡಿಸ್ಲೋ ಬೇಡ್ವೋ? ಇಲ್ಲ, ಮಾತಾಡಿಸ್ತೀನಿ. ರೇವತಿಯವರೇ, ಚೆನ್ನಾಗಿದ್ದೀರಾ ಶಂಭುಲಿಂಗ ಅವರೇ? ನಿಮ್ಮನ್ನೇ ಕೇಳ್ತಾ ಇರೋದು. ಹಾ, ಚೆನ್ನಾಗಿದ್ದೀನಿ. ಅದು ನಾನೀಗ ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನಾನು ಹೇಗೇಗೋ ಆಡ್ತಿದ್ದೆ, ಏನೇನೋ ಮಾತಾಡ್ತಿದ್ದೆ. ಇನ್ಮೇಲೆ ನಾನು ಹಾಗೆಲ್ಲ ಮಾಡಲ್ಲ, ಹಾಗೆಲ್ಲ ಮಾತಾಡೋದಿಲ್ಲ. ನನ್ನ ನಂಬಿ. ಹಾ, ನಂಬ್ತೀನಿ.